ನಮಸ್ಕಾರ, ಮುಖ್ಯಾಂಶಗಳು. ಅನಿಲ ಆಧಾರಿತ ಆರ್ಥಿಕತೆಗೆ ಸರ್ಕಾರ ಉತ್ತೇಜನ. ಹೊಸ ಮಾರ್ಗದಿಂದ 21 ಲಕ್ಷ ಜನರಿಗೆ ಪಿಎನ್ಜಿ ಸಂಪರ್ಕ, ಪ್ರಧಾನಿ ನರೇಂದ್ರ ಮೋದಿ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ 4 ಲಕ್ಷ ಮನೆಗಳಿಗೆ ಅಡುಗೆ ಅನಿಲ ನೇರ ಪೂರೈಕೆ, ವಾಣಿಜ್ಯ ಉದ್ದೇಶಕ್ಕೂ ಅನುಕೂಲ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. 10 ಮತ್ತು 12ನೇ ತರಗತಿಗಳ ಶಾಲಾ ಕಾಲೇಜು ಆರಂಭ, ವಿದ್ಯಾರ್ಥಿಗಳಿಂದ ಉತ್ತಮ ಸ್ಪಂದನೆ. ಹಾಗೂ 51ನೇ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ, ಪೆಬ್ಲೋ ಸೀಸರ್ ಅಧ್ಯಕ್ಷತೆಯಲ್ಲಿ ತೀಪ್ರುಗಾರರ ಸಮಿತಿ ರಚನೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೇರಳದ ಕೊಚ್ಚಿ ಮತ್ತು ಕರ್ನಾಟಕದ ಮಂಗಳೂರು ನಡುವಿನ ನೈಸರ್ಗಿಕ ಅನಿಲ ಕೊಳವೆ ಮಾರ್ಗವನ್ನು ದೇಶಕ್ಕೆ ಸಮರ್ಪಿಸಿದರು. Is designed to transport 12 million metric standard cubic meters per day of natural gas and is laid at a cost of rupees 3000 crore. The LNG imported at Kochi is regasified to provide the state of Kerala and coastal Karnataka uninterrupted clean energy and affordable fuel. The 450 kilometer ಪ್ರಗತಿಗೆ ಆದ್ಯತೆ ನೀಡಿ ಎಲ್ಲರೂ ಒಗ್ಗೂಡಿ ಶ್ರಮಿಸಿದರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂಬುದಕ್ಕೆ ಕೊಚ್ಚಿ ಮಂಗಳೂರು ನೈಸರ್ಗಿಕ ಅನಿಲ ಕೊಳವೆ ಮಾರ್ಗ ಒಂದು ಉತ್ತಮ ಉದಾಹರಣೆಯಾಗಿದೆ ಎಂದರು. ಈ ಅನಿಲ ಮಾರ್ಗ ಒಂದು ರಾಷ್ಟ್ರ ಒಂದು ಅನಿಲ ಗ್ರಿಡ್ ರಚನೆಯಲ್ಲಿ ಪ್ರಮುಖ ಮೈಲಿಗಲ್ಲಾಗಿದೆ ಎಂದ ಅವರು, ಇದು ಕೇವಲ ಕೊಳವೆ ಮಾರ್ಗ ಎನಿಸಿದರೂ ಎರಡೂ ರಾಜ್ಯಗಳ ಪ್ರಗತಿಗೆ ದೊಡ್ಡ ಕೊಡುಗೆ ನೀಡಲಿದೆ. ಈ ಯೋಜನೆಯಿಂದ 12 ಮಹತ್ವದ ಪ್ರಯೋಜನಗಳಿವೆ ಎಂದು ಹೇಳಿದರು. ಮೊದಲನೆಯದು, ಈ ಕೊಳವೆ ಮಾರ್ಗ ಎರಡೂ ರಾಜ್ಯಗಳ ಲಕ್ಷಾಂತರ ಜನರ ಜೀವನ ಸುಗಮಗೊಳಿಸಲಿದೆ. ಎರಡನೆಯದು, ಎರಡೂ ರಾಜ್ಯಗಳ ಬಡವರು, ಮಧ್ಯಮ ವರ್ಗದವರ ಮತ್ತು ಉದ್ಯಮಿಗಳ ವೆಚ್ಚ ತಗ್ಗಿಸಲಿದೆ. ಮೂರನೆಯದು, ಇದು ಅನೇಕ ನಗರಗಳಲ್ಲಿ ಅನಿಲ ಪೂರೈಕೆ ವ್ಯವಸ್ಥೆಯ ಮಾಧ್ಯಮವಾಗುತ್ತದೆ. ನಾಲ್ಕನೆಯದು, ಇದು ಅನೇಕ ನಗರಗಳಲ್ಲಿ ಸಿಎನ್ಜಿ ಆಧಾರಿತ ಸಾರಿಗೆಗೆ ಆಧಾರವಾಗಲಿದೆ. ಐದನೆಯದು, ಈ ಮಾರ್ಗ ಮಂಗಳೂರು ರಾಸಾಯನಿಕ ಮತ್ತು ರಸಗೊಬ್ಬರ ಘಟಕಕ್ಕೆ ಶುದ್ಧ ಇಂಧನ ನೀಡುತ್ತದೆ. ಆರನೆಯದು, ಕಡಿಮೆ ವೆಚ್ಚದಲ್ಲಿ ಅಡುಗೆ ಮಾಡಲು ನೆರವಾಗುತ್ತದೆ, ರೈತರಿಗೂ ಉಪಯುಕ್ತವಾಗಿದೆ. ಏಳನೆಯದು, ಎರಡೂ ರಾಜ್ಯದಲ್ಲಿ ಇದು ವಾಯುಮಾಲಿನ್ಯ ತಗ್ಗಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಎಂಟನೆಯದು, ಮಾಲಿನ್ಯ ನಿಯಂತ್ರಣದ ಪ್ರಭಾವ ನೇರವಾಗಿ ಪರಿಸರದ ಮೇಲಾಗಲಿದ್ದು, ಇಂಗಾಲಾಮ್ಲದ ಹೊರಸೂಸುವಿಕೆ ಕಡಿಮೆಯಾಗಿ ಲಕ್ಷಾಂತರ ಸಸಿ ನೆಡುವುದರಿಂದ ದೊರಕುವ ಪ್ರಯೋಜನ ನೀಡಲಿದೆ ಎಂದರು. ಇಂಜಿನಿಯರಿಂಗ್ ಪೂರಾ ಮುಷ್ಕಿಲ್ ಪ್ರೊಜೆಕ್ಟ್ ಮೇ ಕೈ ದಿಕ್ಕತೆ ಭಿ ಆಯಿ ಲೇಕಿನ್ ಹಮಾರೆ ಶ್ರಮಿಕೋ ಹಮಾರೆ ಇಂಜಿನಿಯರೋ ಹಮಾರೆ ಕಿಸಾನೋ ಔರ್ ರಾಜ್ಯ ಸರ್ಕಾರೋ. ಈ ಕೊಳವೆ ಮಾರ್ಗದಿಂದ ದೊರಕುವ ಒಂಬತ್ತನೇ ಪ್ರಯೋಜನವೆಂದರೆ ಪರಿಸರ ಉತ್ತಮವಾಗಿರುವುದರಿಂದ ಜನರ ಆರೋಗ್ಯವು ಸುಧಾರಿಸುತ್ತದೆ, ಕಾಯಿಲೆಗೆ ಆಗುವ ವೆಚ್ಚ ತಗ್ಗುತ್ತದೆ. ಹತ್ತನೆಯದು, ನಗರಗಳಲ್ಲಿ ಮಾಲಿನ್ಯ ತಗ್ಗಿದರೆ, ಅನಿಲ ಆಧಾರಿತ ಆರ್ಥಿಕತೆ ಬೆಳೆದರೆ ಪ್ರವಾಸಿಗರು ಹೆಚ್ಚು ಆಗಮಿಸುತ್ತಾರೆ. ಇದರಿಂದ ಪ್ರವಾಸೋದ್ಯಮಕ್ಕೆ ಲಾಭವಾಗಲಿದೆ. ಇದರ ಜೊತೆಗೆ ಈ ಯೋಜನೆಯಿಂದ ಕರ್ನಾಟಕ ಮತ್ತು ಕೇರಳದಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಾಗಲಿವೆ. ಹನ್ನೆರಡನೆಯ ಮಹತ್ವದ ಲಾಭ ಇಡೀ ದೇಶಕ್ಕೆ ಆಗುತ್ತದೆ. ಈ ಮಾರ್ಗ ಸಂಪೂರ್ಣ ಕಾರ್ಯಾಚರಣೆ ಆರಂಭಿಸಿದ ತರುವಾಯ ಸಾವಿರಾರು ಕೋಟಿ ರೂಪಾಯಿಗಳ ವಿದೇಶಿ ವಿನಿಮಯ ದೇಶಕ್ಕೆ ಉಳಿತಾಯವಾಗಲಿದೆ ಎಂದರು. ಮಧ್ಯಮ ವರ್ಗ ಔರ್ ಉದ್ಯಮಿಯೋ ಕಾ ಖರ್ಚ್ ಕಮ್ ಕರೇಗಿ. ತೀಸರಾ, ಈ ಪೈಪ್ಲೈನ್ ಅನೇಕ ಶಹರೋ ಮೇ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಉಸ್ಕಾ ಏಕ್ ಮಾಧ್ಯಮ ಬನೇಗಿ. ಚೌಥಾ, ದೇಶದಲ್ಲಿ 1992ರ ಆಸುಪಾಸಿನಲ್ಲಿ ಪ್ರಥಮ ಸಿಎನ್ಜಿ ಕೇಂದ್ರ ಪ್ರಾರಂಭವಾಯಿತು. ಆದರೆ ಕಳೆದ 6 ವರ್ಷದಲ್ಲಿ 1500 ಸಿಎನ್ಜಿ ಕೇಂದ್ರ ತೆರೆಯಲಾಗಿದೆ. ದೇಶಾದ್ಯಂತ ಸಿಎನ್ಜಿ ಕೇಂದ್ರಗಳ ಸಂಖ್ಯೆಯನ್ನು 10,000ಕ್ಕೆ ಹೆಚ್ಚಿಸಲು ಸರ್ಕಾರ ಶ್ರಮಿಸುತ್ತಿದೆ. ಕೊಚ್ಚಿ ಮಂಗಳೂರು ಅನಿಲ ಮಾರ್ಗ ಕರ್ನಾಟಕ ಮತ್ತು ಕೇರಳದಲ್ಲಿ 700 ಸಿಎನ್ಜಿ ಕೇಂದ್ರ ತೆರೆಯಲು ನೆರವಾಗಲಿದೆ ಎಂದರು. ಸರ್ಕಾರ ದೇಶದಲ್ಲಿ ಅನಿಲ ಆಧಾರಿತ ಆರ್ಥಿಕತೆಗೆ ಉತ್ತೇಜನ ನೀಡುತ್ತಿದೆ. ಈ ಹೊಸ ಮಾರ್ಗದಿಂದ 21 ಲಕ್ಷ ಜನರು ಪಿಎನ್ಜಿ ಸಂಪರ್ಕದ ಪ್ರಯೋಜನ ಪಡೆಯಲಿದ್ದಾರೆ ಎಂದು ತಿಳಿಸಿದರು. ಕೇರಳ ಮತ್ತು
ಕರ್ನಾಟಕ ರಾಜ್ಯಗಳು ನೈಸರ್ಗಿಕ ಅನಿಲ ಕೊಳವೆ ಮಾರ್ಗದಿಂದ ಇಂದು ಸಂಪರ್ಕಿತವಾಗಿರುವ ಸಂದರ್ಭದಲ್ಲಿ ಎರಡೂ ರಾಜ್ಯಗಳ ಜನರಿಗೆ ಅಭಿನಂದನೆ ಸಲ್ಲಿಸಿದರು. 12 लाख मैंडेट का रोजगार जनरेट हुआ है. पाइपलाइन के शुरू होने के बाद भी रोजगार और रोजगार का एक नया इकोसिस्टम केरला और कर्नाटका में बहुत तेजी से विकसित होगा. फर्टिलाइजर उद्योग हो, पेट्रोकेमिकल उद्योग हो, बिजली उद्योग हो, हर उद्योग इससे लाभ लेगा और रोजगार के अवसर बनेंगे. 900 से ज्यादा नहीं थी, 900 से ज्यादा नहीं थी, जबकि पिछले 6 वर्षों में 1500 के करीब नए सीएनजी स्टेशन शुरू हुए हैं. अब सरकार इस लक्ष्य पर काम कर रही है कि देश भर में सीएनजी स्टेशनों की संख्या को 10,000 तक पहुंचाया जाए. अभी जो ये पाइपलाइन कमीशन हुई है, ये भी केरला और कर्नाटका के अनेक शहरों में 700 सीएनजी स्टेशन खोलने में मदद करेगी. साथियों, एक और दिलचस्प आंकड़ा है पीएनजी कनेक्शन का. रसोई में पाइप से जो गैस पहुंचाई जाती है उसका. टुडे इज ए हिस्टोरिक डे. ಇದಕ್ಕೂ ಮುನ್ನ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ಸಚಿವ ಧರ್ಮೇಂದ್ರ ಪ್ರಧಾನ್ 450 ಕಿಲೋಮೀಟರ್ ಉದ್ದದ ಕೇರಳ ಕರ್ನಾಟಕ ಅನಿಲ ಕೊಳವೆ ಮಾರ್ಗ ಲೋಕಾರ್ಪಣೆ ಒಂದು ಐತಿಹಾಸಿಕ ಕ್ಷಣವಾಗಿದೆ ಎಂದರು. ಒಟ್ಟು 3,000 ಕೋಟಿ ರೂಪಾಯಿ ವೆಚ್ಚದ ಯೋಜನೆಯ ಕಾಮಗಾರಿ ನಿರ್ಮಾಣವು 12 ಲಕ್ಷ ಮಾನವ ದಿನಗಳ ಉದ್ಯೋಗವನ್ನು ಸೃಷ್ಟಿಸಿತು ಎಂದರು. 2014ರಲ್ಲಿ ಅಧಿಕಾರ ವಹಿಸಿಕೊಂಡ ದಿನದಿಂದಲೂ ಯೋಜನೆಯ ಬಗ್ಗೆ ಕಾಳಜಿ ವಹಿಸಿದ ಪ್ರಧಾನಿಯವರ ಆಸಕ್ತಿಯ ಫಲವಾಗಿ ಯೋಜನೆ ಇಂದು ಕಾರ್ಯಗತವಾಗಿದೆ ಎಂದರು. ಯೋಜನೆಯ ಸಾಕಾರಕ್ಕೆ ಬೆಂಬಲ ನೀಡಿದ ಎರಡೂ ರಾಜ್ಯಗಳ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಅರ್ಪಿಸಿದ ಧರ್ಮೇಂದ್ರ ಪ್ರಧಾನ್, ಇದು ಒಕ್ಕೂಟ ವ್ಯವಸ್ಥೆಗೆ ಒಂದು ಉತ್ತಮ ಉದಾಹರಣೆ ಎಂದರು. Obliged to Honorable Prime Minister for participating and given consent to dedicate this project. The project will benefit. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಹತ್ವಾಕಾಂಕ್ಷೆಯ ಯೋಜನೆ ಉದ್ಘಾಟಿಸಿದ ಪ್ರಧಾನಿಯವರಿಗೆ ಧನ್ಯವಾದ ಅರ್ಪಿಸಿ, ಈ ಯೋಜನೆಯಿಂದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ 4 ಲಕ್ಷ ಮನೆಗಳಿಗೆ ಅಡುಗೆ ಅನಿಲ ನೇರ ಪೂರೈಕೆಯಾಗಲಿದ್ದು ವಾಣಿಜ್ಯ ಉದ್ದೇಶಕ್ಕೂ ಅನಿಲ ದೊರಕುತ್ತಿರುವುದು ಸಂತಸದ ವಿಷಯ ಎಂದರು. It will also supply compressed natural gas to vehicles in the transport sector through city gas distribution projects in Dakshina Kannada and Udupi, sir. It will also cater to eco-friendly fuel requirements of power plants and fertilizer plants in the industrial areas and SEZs. I am happy that the project is successfully completed despite of several challenges in Dabol. Bangalore pipeline is already functioned and is catering to 25,000 households in Bangalore. ಈ ಸಂದರ್ಭದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕರ್ನಾಟಕದ ರಾಜ್ಯಪಾಲ ವಜೂಭಾಯಿ ವಾಲಾ, ಕೇರಳ ರಾಜ್ಯಪಾಲ ಆರಿಫ್ ಮೊಹಮ್ಮದ್ ಖಾನ್, ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಮತ್ತಿತರರು ಉಪಸ್ಥಿತರಿದ್ದರು. ಕೇರಳದ ಕೊಚ್ಚಿ ಮತ್ತು ಕರ್ನಾಟಕದ ಮಂಗಳೂರು ನಡುವಿನ ನೈಸರ್ಗಿಕ ಅನಿಲ ಕೊಳವೆ ಮಾರ್ಗದಿಂದಾಗಿ ರಾಜ್ಯದ ಅಭಿವೃದ್ಧಿಗೆ ಹೆಚ್ಚು ಸಹಕಾರಿಯಾಗಿದೆ ಎಂದು ಮಂಗಳೂರು ಸಂಸದ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಪ್ರಧಾನಮಂತ್ರಿ ಅವರು ಯೋಜನೆಯನ್ನು ರಾಷ್ಟಕ್ಕೆ ಸಮರ್ಪಿಸಿದ ನಂತರ ಮಾತನಾಡಿದ ಅವರು, ಒಂದು ರಾಷ್ಟ್ರ ಒಂದು ಅನಿಲ ಗ್ರಿಡ್ ರಚನೆಯಲ್ಲಿ ಅನುಷ್ಠಾನಗೊಳಿಸಲಾಗಿರುವ ಅನಿಲ ಮಾರ್ಗದ ಯಶಸ್ಸಿಗೆ ಶ್ರಮಿಸಿದ ಉಭಯ ರಾಜ್ಯಗಳ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಿಗೆ ಕೃತಜ್ಞತೆ ಸಲ್ಲಿಸಿದರು. ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲಿ ಒಂದಾದ ಮಂಗಳೂರಿಗೆ ಈ ಯೋಜನೆ ಅತ್ಯಂತ ಅಗತ್ಯವಾಗಿತ್ತು. ಇದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಎಲ್ಲ ನಗರಗಳಿಗೆ ವಿಸ್ತರಣೆಯಾಗಲಿದೆ ಎಂದರು.
ಈ ಯೋಜನೆಯಿಂದ ಅಡುಗೆ ಅನಿಲ ಮನೆಗಳಿಗೆ ಪೂರೈಕೆಯಾಗುವುದಷ್ಟೇ ಅಲ್ಲದೆ ರೈತರ ಯೂರಿಯಾ ಸಮಸ್ಯೆ ಕೂಡ ಬಗೆಹರಿಯಲಿದೆ. ಅನಿಲ ಸಾಗಣೆಯ ಸಾರಿಗೆ ಸಮಸ್ಯೆ ನಿವಾರಣೆಯಾಗಲಿದೆ. ಸ್ಮಾರ್ಟ್ ಸಿಟಿ ಯೋಜನೆಯಡಿ ಮಂಗಳೂರು ನಗರದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ 20,000 ಕೋಟಿ ಘೋಷಿಸಿದ್ದು ಸದ್ಯ 1,000 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳು ಪ್ರಗತಿಯಲ್ಲಿವೆ ಎಂದು ತಿಳಿಸಿದರು. ಪ್ರಭಾಕರ್ ಅವರು ಬಂದು ಬೆನ್ನುತಾಗಿ ಆ ಕಾರ್ಯವನ್ನು ಮಾಡ್ತಾ ಇರತಕ್ಕಂತ ಸಂದರ್ಭದಲ್ಲಿ ಇಲ್ಲಿ ಆ ಗ್ಯಾಸಿನ ಅವಶ್ಯಕತೆಯನ್ನು ಅವರು ಮನಗಂಡರು. ಹಾಗಾಗಿ ಇವತ್ತು MRPL ಇರಬಹುದು, MCF ಇರಬಹುದು, ಇಂಥ ಉದ್ಯಮಗಳಿಗೆ ಇದರಿಂದ ಬಹಳಷ್ಟು ಅನುಕೂಲ ಆಗುತ್ತೆ. ಇವತ್ತು ನಫ್ತಾದಿಂದ ಆಗುವ ಸಮಸ್ಯೆಯನ್ನ ಗ್ಯಾಸಿಂದ ಬಹಳಷ್ಟು ಲಾಭದಾಯಕ ಆಗುತ್ತೆ. ಹಾಗಾಗಿ ಇದರ ಬಹಳ ದೊಡ್ಡ ಪ್ರಯೋಜನ ಯಾರಿಗೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ರೈತರಿಗೂ ಆಗುತ್ತೆ. ಯಾಕೆಂದ್ರೆ ಯೂರಿಯಾ ಮುಖಾಂತರ ಬಹಳಷ್ಟು ಸುಲಭ ಆಗುತ್ತೆ. ಹಾಗಾಗಿ ಇದು ಕೇವಲ ಮನೆ ಗ್ಯಾಸಿಗಿಂತ ಹೆಚ್ಚು ರೈತರನ್ನು ಗುರಿಯಾಗಿಟ್ಕೊಂಡು ಮಾಡಿರತಕ್ಕಂಥ ಸುಪ್ರೀಂ ಕೋರ್ಟ್ ಇಂದು 2:1 ಬಹು ಅಭಿಪ್ರಾಯದ ತೀರ್ಪಿನಲ್ಲಿ ಸೆಂಟ್ರಲ್ ವಿಸ್ಟಾ ಯೋಜನೆಗೆ ಹಸಿರು ನಿಶಾನೆ ತೋರಿದೆ. ನೂತನ ಸಂಸತ್ ಭವನ ನಿರ್ಮಿಸುವ ಮತ್ತು ಸೆಂಟ್ರಲ್ ವಿಸ್ಟಾ ಯೋಜನೆ ನಿರ್ಮಾಣಕ್ಕೆ ಸರ್ವೋನ್ನತ ನ್ಯಾಯಾಲಯ ತನ್ನ ಸಮ್ಮತಿ ಸೂಚಿಸಿದೆ. ನ್ಯಾಯಮೂರ್ತಿಗಳಾದ ದಿನೇಶ್ ಮಹೇಶ್ವರಿ, ಎಎಂ ಕನ್ವಾಲಿಕರ್ ಮತ್ತು ಸಂಜೀವ್ ಖನ್ನಾ ಅವರನ್ನೊಳಗೊಂಡ ತ್ರಿಸದಸ್ಯ ಪೀಠ ಈ ತೀರ್ಪು ನೀಡಿದೆ. ಸೆಂಟ್ರಲ್ ವಿಸ್ಟಾ ಯೋಜನೆ ವಿರುದ್ದದ ತಕರಾರುಗಳನ್ನು ಸರ್ವೋನ್ನತ ನ್ಯಾಯಾಲಯ ತಳ್ಳಿಹಾಕಿದೆ. ನ್ಯಾಯಾಲಯ ಕಳೆದ ತಿಂಗಳು ನೂತನ ಸಂಸತ್ ಭವನಕ್ಕೆ ಭೂಮಿ ಪೂಜೆ ನೆರವೇರಿಸಲು ಅನುಮೋದನೆ ನೀಡಿತ್ತು. ಆ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ನೂತನ ಸಂಸತ್ ಭವನ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದ್ದರು. ಹಟ್ಟಿ ಚಿನ್ನದ ಗಣಿ ನಿಗಮ ನಿಯಮಿತ ವತಿಯಿಂದ 2019-20 ಸಾಲಿನ ಲಾಭಾಂಶದ ಮೊತ್ತ 11.94 ಕೋಟಿ ರೂಪಾಯಿಗಳ ಚೆಕ್ ಅನ್ನು ಗಣಿ ಮತ್ತು ಭೂವಿಜ್ಞಾನ ಸಚಿವ ಸಿಸಿ ಪಾಟೀಲ್ ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಕುಮಾರ್ ನಾಯಕ್, ಹಟ್ಟಿ ಗೋಲ್ಡ್ ಮೈನ್ಸ್ ನಿಗಮದ ಅಧ್ಯಕ್ಷ ಮಾನಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರ ಕನ್ನಡ ಕಾಯಕ ವರ್ಷ ಘೋಷಿಸಿರುವ ಹಿನ್ನೆಲೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಕನ್ನಡ ಬಳಕೆ ಕುರಿತಂತೆ ಆರೋಗ್ಯ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ಅದರಂತೆ ಇಲಾಖೆಯ ತಂತ್ರಜ್ಞಾನದಲ್ಲಿ ಕನ್ನಡ ತಂತ್ರಾಂಶದ ಬಳಕೆ, ಇಲಾಖೆಯ ನೀತಿಗಳಲ್ಲಿ ಕನ್ನಡ ಕಡ್ಡಾಯ ಬಳಕೆ, ಕಚೇರಿಯ ಫಲಕಗಳಲ್ಲಿ ಕನ್ನಡ ಕಡ್ಡಾಯ ಸೇರಿದಂತೆ 13 ಅಂಶಗಳ ಸೂಚನೆಯನ್ನು ನೀಡಲಾಗಿದೆ. ಕನ್ನಡವನ್ನು ಉಳಿಸಿ ಬೆಳೆಸುವ ದೃಷ್ಟಿಯಿಂದ ಆಡಳಿತದಲ್ಲಿ ಸಮರ್ಪಕ ಕಾರ್ಯಗತಗೊಳಿಸಲು ಇದನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಯುಕ್ತರು ತಿಳಿಸಿದ್ದಾರೆ. ಜನವರಿ 1 ರಾಜ್ಯಾದ್ಯಂತ 10 ಮತ್ತು 12 ತರಗತಿಗಳು ಶಾಲಾ ಕಾಲೇಜುಗಳಲ್ಲಿ ಪುನಾರಂಭವಾಗಿದ್ದು ಅದಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಉತ್ತಮ ಸ್ಪಂದನೆ ದೊರೆತಿದೆ. ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಆಗಮಿಸುತ್ತಿದ್ದು ಶಿಕ್ಷಣ ಇಲಾಖೆ ನೀಡಿರುವ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ಜಿಲ್ಲಾ ಉಪನಿರ್ದೇಶಕ ಕೃಷ್ಣಮೂರ್ತಿ. ಆನ್ಲೈನ್ ತರಗತಿಗಳಿಗಿಂತ ಭೌತಿಕ ತರಗತಿಗಳು ಹೆಚ್ಚು ಪರಿಣಾಮಕಾರಿಯಾಗಿದ್ದು ವಿದ್ಯಾರ್ಥಿಗಳಿಗೆ ಇದರಿಂದ ಹೆಚ್ಚಿನ ಅನುಕೂಲವಾಗುತ್ತದೆ. ಸರ್ಕಾರ ನೀಡಿರುವ ಎಲ್ಲ ಮಾರ್ಗಸೂಚಿಗಳನ್ನು ಪಾಲಿಸಲಾಗುತ್ತಿದೆ ಎಂದರು. 10ನೇ ತರಗತಿಗೆ ತರಗತಿಯ ಕೊಠಡಿಯ ಒಳಗಡೆ 20-25 ಮಕ್ಕಳಿಂದ ಒಂದೊಂದು ಗುಂಪುಗಳನ್ನಾಗಿ ಮಾಡಿಕೊಂಡು ಆಯಾ ಸಂಖ್ಯೆ ಆ ಶಾಲೆಯ ಸಂಖ್ಯೆಗೆ ಅನುಗುಣವಾಗಿ ತಂಡಗಳನ್ನು ರಚಿಸಿಕೊಂಡು ಶಿಕ್ಷಕರು ಪಾಠ ಬೋಧನೆಯನ್ನು ತರಗತಿ ಒಳಗಡೆ ಪಾಠ ಮಾಡ್ತಿದ್ದಾರೆ. ಮಾರ್ಗಸೂಚಿ ಏನಿದೆ ಅದರ ಪ್ರಕಾರ ಮಕ್ಕಳನ್ನು ಬಹಳ ಎಚ್ಚರಿಕೆಯಿಂದಲೇ ಕಳಿಸ್ಕೊಡ್ತಾ ಇದ್ದೀವಿ. ಕಂಪಲ್ಸರಿ ಮಾಸ್ಕ್ ಹಾಕ್ಸ್ತೀವಿ, ಸೋಷಿಯಲ್ ಡಿಸ್ಟೆನ್ಸ್ ಇರಲಿ ಅಂತ ಹೇಳ್ತೀವಿ, ಸ್ಯಾನಿಟೈಸ್ ಬಳಸೋದಕ್ಕೆ ಹೇಳ್ತಿದ್ದೀವಿ. ಶಿಕ್ಷಕ ಬಸವರಾಜ್ ಮಾಗೇರಿ, ಶಾಲೆ ಆರಂಭದ ಹಿನ್ನೆಲೆಯಲ್ಲಿ ಪಂಚಾಯಿತಿ ವತಿಯಿಂದ ಶಾಲಾ ವಾತಾವರಣವನ್ನು ಸ್ವಚ್ಛಗೊಳಿಸಲಾಗಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ COVID-19 ಪರೀಕ್ಷೆ ನಡೆಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಸ್ಯಾನಿಟೈಸ್ ಮಾಡಿಸಿದ್ದೇವೆ ಮತ್ತು ಎಲ್ಲ ರೂಮ್ಗಳನ್ನ ಶುದ್ಧೀಕರಿಸಿ ಡೆಸ್ಕ್ಗಳು, ಬೆಂಚ್ಗಳು ಎಲ್ಲವನ್ನು ಕೂಡ ಮಕ್ಕಳು ಬಂದಾಗ ಅವೆಲ್ಲವೂ ಕೂಡ ರೋಗ ಮುಕ್ತವಾಗಿರೋದಕ್ಕೆ ಏನೇನು ಅವಶ್ಯಕತೆ ಇದೆಯೋ ಎಲ್ಲ ರೀತಿಯ ಕಾರ್ಯವನ್ನು ಕೈಗೊಂಡಿದ್ದೇವೆ. ತುಂಬಾ ಖುಷಿ ಆಗ್ತಿದೆ. ವಿದ್ಯಾರ್ಥಿನಿ ಹೇಮಾ,
ಕೋವಿಡ್ನಿಂದ ಶಾಲೆಗಳು ಮುಚ್ಚಿದ್ದ ಕಾರಣ ನಾವು ಕೆಲಸಕ್ಕೆ ಹೋಗುತ್ತಿದ್ದೆವು. ಜೊತೆಗೆ ಪರೀಕ್ಷೆ ಬರೆಯುವ ಬಗ್ಗೆ ಅನುಮಾನವಿತ್ತು. ಆದರೀಗ ಎಲ್ಲ ಆತಂಕವೂ ದೂರವಾಗಿದೆ ಎಂದು ಸಂತಸ ಹಂಚಿಕೊಂಡರು. ಎಲ್ಲ ಕ್ಲಿಯರ್ ಮಾಡ್ಕೊಂಡ್ರಿ, ಮತ್ತೇನ್ ಭಯ ಇಲ್ಲ. ಮುಂಚೆ ಮತ್ತೊಬ್ಬ ವಿದ್ಯಾರ್ಥಿನಿ ದರ್ಶಿನಿ ಶಾಲೆ ಮುಚ್ಚಿದ ಸಂದರ್ಭದಲ್ಲಿ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಪುನರ್ಮನನ ತರಗತಿಗಳು ಸಾಕಷ್ಟು ನೆರವಾದವು ಎಂದು ಸ್ಮರಿಸಿದರು. ಡೌಟ್ ಎಲ್ಲ ಕ್ಲಿಯರ್ ಆಯ್ತು, ನಾವಿಲ್ಲೇ ಓದ್ಕೊಳ್ಳೋಣ ಅನ್ಕೊಂತಾ ಇದ್ರಿ. ಇಲ್ಲಿ ಶಿಕ್ಷಕರು ನಮ್ಗೆ ಬಿಸಿನೀರು ತರಿಸೋದು ಮತ್ತೆ ಮಾಸ್ಕ್ ಸ್ಯಾನಿಟೈಸರ್ ಎಲ್ಲ ಮಾಡಿಸ್ತಾ ಇದ್ದಾರೆ, ಕ್ಲೀನ್ ಆಗಿ ಇರಿಸ್ತಾ ಇದ್ದಾರೆ. ಅದಕ್ಕೆ ಅದರಿಂದ ಮತ್ತೊಬ್ಬ ವಿದ್ಯಾರ್ಥಿನಿ ಕಾವ್ಯಶ್ರೀ ವಿದ್ಯಾಗಮ ಪುನಾರಂಭವಾಗಿರುವುದರಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲವಾಗಿದೆ ಎಂದರು. ಶಾಲೆಗಳನ್ನು ಮಾಡ್ತಾ ಇದ್ರು, ಈಗ ಶಾಲೆ ತೆಗೆದಿದ್ದಾರೆ ವಿದ್ಯಾಗಮ ಕ್ಲಾಸ್ನಲ್ಲಿ. ಕೋವಿಡ್ 19 ಲಸಿಕೆಯ ತುರ್ತು ಬಳಕೆಗೆ ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಿರುವ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಲಸಿಕೆ ವಿತರಣೆಗೆ ಅಗತ್ಯ ಸಿದ್ಧತೆಗಳು ನಡೆಯುತ್ತಿವೆ. ರಾಮನಗರ ಜಿಲ್ಲೆಯಲ್ಲೂ ಲಸಿಕೆ ವಿತರಣೆಗೆ ಎಲ್ಲ ಪೂರ್ವ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು, ಮೊದಲ ಹಂತದಲ್ಲಿ ಆರೋಗ್ಯ ಕಾರ್ಯಕರ್ತರಿಗೆ ಲಸಿಕೆ ನೀಡಲು ಯೋಜಿಸಲಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ನಿರಂಜನ್. ಕೋವಿಡ್ 19 ಲಸಿಕೆಯನ್ನು ಜಿಲ್ಲೆಯಲ್ಲಿರುವ ಒಟ್ಟು 8,405 ಆರೋಗ್ಯ ಕಾರ್ಯಕರ್ತರಿಗೆ ಮೊದಲ ಹಂತದಲ್ಲಿ ನೀಡಲಾಗುತ್ತದೆ. ಇದಕ್ಕಾಗಿ 270 ಮಂದಿಗೆ ತರಬೇತಿ ನೀಡಲಾಗಿದ್ದು, ಜಿಲ್ಲೆಯಾದ್ಯಂತ 395 ಲಸಿಕೆ ಕೇಂದ್ರಗಳನ್ನು ಗುರುತಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಸುಮಾರು ಈಗ ಆಲ್ರೆಡಿ ನಾವು ಲಿಸ್ಟ್ ಮಾಡಿಕೊಂಡಿರಂಗೆ 8,405 ಮಂದಿ ಹೆಲ್ತ್ ವರ್ಕರ್ಸ್ ಇದ್ದಾರೆ. ಅದರಲ್ಲಿ ಗೌರ್ಮೆಂಟ್ ಹೆಲ್ತ್ ವರ್ಕರ್ಸು 5,444 ಇದ್ದಾರೆ, ಮತ್ತು ಪ್ರೈವೇಟ್ ಕೇರ್ ಹೆಲ್ತ್ ವರ್ಕರ್ಸು 2,961 ಇದ್ದಾರೆ. ಸೊ ಮೊದಲೇ ಹಂತದಲ್ಲಿ ಏನು ಹೇಳ್ತಾ ಇದ್ದೀವಿ, 8,405 ಮಂದಿಗೆ ನಾವು ಕೋವಿಡ್ ವ್ಯಾಕ್ಸಿನನ್ನು ಕೊಡ್ತೀವಿ. ಇದರಲ್ಲಿ 270 ವ್ಯಾಕ್ಸಿನೇಟರ್ಸ್ ಅಂದರೆ ಯಾರು ವ್ಯಾಕ್ಸಿನ್ ನಾವು ಕೊಡ್ತೀವಲ್ಲ ಅವ್ರನ್ನ ನಾವು ನೇಮಕ ಮಾಡಿಕೊಂಡಿದ್ದೀವಿ ನಮ್ಮಲ್ಲೇ. ಮತ್ತು ಕೋವಿಡ್ ವ್ಯಾಕ್ಸಿನೇಟ್ ಕೋವಿಡ್ ವ್ಯಾಕ್ಸಿನ್ ಕೊಡೋ ಸೆಂಟರ್ಸು 395 ನಮ್ಮ ಜಿಲ್ಲಾದ್ಯಂತ 395 ನಾವು ವ್ಯಾಕ್ಸಿನ್ ಸೆಂಟರ್ಸನ್ನು ಮಾಡ್ಕೊಂಡಿದ್ದೀವಿ. ಸೊ ಈ ವ್ಯಾಕ್ಸಿನ್ ಬಂದ ತಕ್ಷಣ ನಮ್ಮಲ್ಲಿ ಸಾಕಷ್ಟು ಶೇಖರಣೆ ಮಾಡ್ಕೊಳ್ಳೋಕ್ಕೆ, ವ್ಯಾಕ್ಸಿನ್ ಶೇಖರಣೆ ಮಾಡ್ಕೊಳ್ಳೋಕ್ಕೆ ನಮ್ಮ ಜಿಲ್ಲೆಯದೇ ಅಂತ ಸಾಕಷ್ಟು ಫ್ರೀಜರ್ಗಳಿದೆ. ಸೊ ಅದೇನು ಸಮಸ್ಯೆ ಇಲ್ಲ. ಬೆಳಗಾವಿಯಲ್ಲಿ ದಂಪತಿ ಹಾಗೂ ಪುತ್ರಿ ಕೊರೋನಾ ಸೋಂಕಿನ ಲಸಿಕೆ ಹಾಕಿಸಿಕೊಂಡು ಇತರರಿಗೆ ಪ್ರೇರಣೆಯಾಗಿದ್ದಾರೆ. ಭಾರತ್ ಬಯೋಟೆಕ್ ಮತ್ತು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಅಭಿವೃದ್ಧಿಪಡಿಸಿರುವ ಕೋವ್ಯಾಕ್ಸಿನ್ ಲಸಿಕೆಯನ್ನು ಪ್ರಾಯೋಗಿಕವಾಗಿ ಪಡೆದು ಆರೋಗ್ಯವಾಗಿದ್ದಾರೆ. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ಸುಜಿತ್ ಮುಳಗುಂದ. ಸ್ವಯಂ ಪ್ರೇರಿತರಾಗಿ ತಮ್ಮ ಪತ್ನಿ ಹಾಗೂ ಪುತ್ರಿಯವರೊಂದಿಗೆ ಲಸಿಕೆ ಪಡೆದಿದ್ದೇನೆ, ಲಸಿಕೆಯಿಂದ ಯಾವುದೇ ಅಡ್ಡ ಪರಿಣಾಮ ಉಂಟಾಗಿಲ್ಲ ಎಂದರು. ವಿಮರ್ಶಿಸಿ ಚರ್ಚೆ ಮಾಡಿ ಮುಂದೆ ಇದನ್ನು ವ್ಯಾಕ್ಸಿನ್ ತಗೋಣ, ಆಮೇಲೆ ನಮ್ಮ ದೇಶದ ಜನತೆಗೋಸ್ಕರ, ನಮ್ಮ ದೇಶದ ಪ್ರಧಾನಿಗಳ ಒಂದು ಕೂಗಿನಗೋಸ್ಕರ ನಾವು ಇದನ್ನೊಂದು ಮಾಡೋಣ, ಒಂದು ಜನರ ಜೀವ ಕಾಪಾಡಬೇಕು. ನಮ್ಮ ದೇಶದ ಜನತೆಗೆ ಈ ವ್ಯಾಕ್ಸಿನ್ ಮುಂದೆ ಬರುವಂಥ ದಿನಗಳಲ್ಲಿ ಎಲ್ರಿಗೂ ಸಿಗಬೇಕು, ಎಲ್ಲರೂ ಆರಾಮಾಗಿರ್ಬೇಕನ್ನೋ ಒಂದು ದೃಷ್ಟಿಯಿಂದ ಇದೊಂದು ಯೋಚನೆ ಮಾಡಿದೆವು. ಮತ್ತು ನಾವು ಈ ಒಂದು ವ್ಯಾಕ್ಸಿನ್ಗೆ ಕರ್ನಾಟಕದಲ್ಲಿರುವಂಥ ಒಂದೇ ಒಂದು ಆಸ್ಪತ್ರೆ ಅಂತ ಹೇಳಿದ್ರೆ ಅದು ಜೀವನ್ ರೇಖಾ ಆಸ್ಪತ್ರೆ. ಹಾಗಾಗಿ ನಾವು ಕರ್ನಾಟಕದಲ್ಲಿ ನಾನು ನನ್ನ ಹೆಂಡತಿಯ ಮೊದಲನೇ ಕಪಲ್ ಅಂತ ಕೂಡ ನಮಗೆ ತಿಳಿದು ಬಂತು. ನಾವಿಬ್ಬರು ಕೂಡ ಅದನ್ನು ವ್ಯಾಕ್ಸಿನ್ ತೊಗೊಂಡಿವಿ. ವ್ಯಾಕ್ಸಿನ್ ತೊಗೊಂಡ ನಂತರ ಈಗ 130 ದಿವಸಗಳು ಕಳೆದು ಹೋಗಿವೆ. 3 ಡೋಸ್ಗಳನ್ನು ನಮ್ಗೆ ಕೊಟ್ಟರು. ಯಾವುದೇ ರೀತಿಯಾದ ನಮ್ಗೆ ಸೈಡ್ ಎಫೆಕ್ಟ್ ಇದರಿಂದ ಆಗಿಲ್ಲ, ಎಲ್ಲ ರೀತಿಯಿಂದ ನಾವು ಹೆಲ್ದಿಯಾಗಿದ್ದೀವಿ. ಪುತ್ರಿ ದೇವಯಾನಿ ಕೊರೋನಾ ಸೋಂಕಿನ ತುರ್ತು ಲಸಿಕೆ ಪಡೆದಿದ್ದು ಯಾವುದೇ ಅಡ್ಡ ಪರಿಣಾಮವಾಗಿಲ್ಲ, ಆರೋಗ್ಯವಾಗಿದ್ದೇನೆ ಎಂದು ತಿಳಿಸಿದರು. ತಂದೆ ತಾಯಿ ಕೂಡ ವ್ಯಾಕ್ಸಿನ್ ಅನ್ನು ತಗೊಂಡರು, ಅವರು ಇವಾಗ ಆರೋಗ್ಯವಾಗಿದ್ದಾರೆ ಹಾಗೂ ನನಗೂ ತುಂಬಾ ಖುಷಿ ಅನಿಸ್ತಾ ಇದೆ. ಜೀವನ್ ರೇಖಾ ಆಸ್ಪತ್ರೆಯ ವೈದ್ಯ ಹಾಗೂ ಕೋವಿಡ್ 19 ಲಸಿಕೆಯ ಪ್ರಧಾನ ತನಿಖಾಧಿಕಾರಿ ಡಾ ಅಮಿತ್ ಭಾತೆ, ಮೊದಲ ಹಂತದ ಲಸಿಕೆ ಪಡೆಯಲು ಸ್ವಯಂ ಸೇವಕರು ಹಿಂದೇಟು ಹಾಕಿದ್ದರು. ನಂತರ 4 ಜನ ಲಸಿಕೆ ಪಡೆದರು, ಅವರಿಗೆ ಯಾವುದೇ ಅಡ್ಡ ಪರಿಣಾಮ ಬೀರಲಿಲ್ಲ. ಹೀಗಾಗಿ 2ನೇ ಹಂತದಲ್ಲಿ 50 ಜನರಿಗೆ ಲಸಿಕೆ ನೀಡಲಾಗಿದೆ. 3ನೇ ಹಂತದಲ್ಲಿ 2,000 ಹೆಚ್ಚು ಜನರಿಗೆ ಲಸಿಕೆ ಹಾಕುವ ಉದ್ದೇಶ ಹೊಂದಲಾಗಿದೆ ಎಂದು ತಿಳಿಸಿದರು. हर महीने चेकअप कर रहे हैं और सेकेंड फेज और फर्स्ट फेज के जो डाटा है वो ऑलरेडी है
भारत बायोटेक ने डीसीजीआई को सबमिट किया है। ये दोनों फेजेस कंप्लीट होने के बाद फेज थ्री डीसीजीआई ने भारत बायोटेक इन कोलैबोरेशन आईसीएमआर को परमिशन दे दिया था कि ये फेज थ्री 25 सेंटर्स में ऑल ओवर कंट्री किया जाए। ದೇಶದಲ್ಲಿ ಕೋವಿಡ್ 19 ಸೋಂಕು ಪ್ರಕರಣಗಳ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಕಂಡುಬಂದಿದೆ. ಕಳೆದ 24 ಗಂಟೆಗಳಲ್ಲಿ ಹೊಸದಾಗಿ 16,375 ಕೊರೋನಾ ಪ್ರಕರಣಗಳು ದೃಢಪಟ್ಟಿವೆ. ಇದರೊಂದಿಗೆ ಕೋವಿಡ್ 19 ಸೋಂಕಿತ ಪ್ರಕರಣಗಳ ಒಟ್ಟು ಸಂಖ್ಯೆ 1,03,56,845ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಒಟ್ಟು 2,31,036 ಸಕ್ರಿಯ ಪ್ರಕರಣಗಳಿದ್ದು ಈ ಪ್ರಮಾಣ ಶೇಕಡ 2.23ಕ್ಕೆ ಇಳಿಕೆಯಾಗಿದೆ. ಒಟ್ಟು 99,75,958 ಮಂದಿ ಗುಣಮುಖರಾಗಿದ್ದು ಚೇತರಿಕೆ ದರ ಶೇಕಡ 96.32ರಲ್ಲಿದೆ. ದೇಶದಲ್ಲಿ ಈವರೆಗೆ 1,49,850 ಮಂದಿ ಸಾವನ್ನಪ್ಪಿದ್ದು ಮರಣ ಪ್ರಮಾಣ ಶೇಕಡ 1.45ರಷ್ಟಿದೆ. ವೈಜ್ಞಾನಿಕ ನಾವೀನ್ಯತೆ ಮತ್ತು ಲಸಿಕೆ ತಯಾರಿಕೆ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಮೈಕ್ರೋಸಾಫ್ಟ್ ಸಹಸ್ಥಾಪಕ ಬಿಲ್ ಗೇಟ್ಸ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಟ್ವೀಟ್ನಲ್ಲಿ ಅವರು, ಇಡೀ ವಿಶ್ವ ಕೋವಿಡ್ 19 ಮಹಾಮಾರಿಯನ್ನು ಕೊನೆಗಾಣಿಸಲು ಶ್ರಮಿಸುತ್ತಿರುವಾಗ ಭಾರತದ ವೈಜ್ಞಾನಿಕ ನಾವೀನ್ಯತೆ ಮತ್ತು ಲಸಿಕೆ ಉತ್ಪಾದನೆಯ ಸಾಮರ್ಥ್ಯವನ್ನು ನೋಡುವುದು ಹೆಮ್ಮೆ ಎನಿಸುತ್ತದೆ ಎಂದು ತಿಳಿಸಿದ್ದಾರೆ. ಕೃಷಿ ಸುಧಾರಣೆಗಳನ್ನು ವಿರೋಧಿಸಿ ಪ್ರತಿಭಟನೆಯಲ್ಲಿ ತೊಡಗಿರುವ ರೈತ ಸಂಘಟನೆಗಳು ಮತ್ತು ಸರ್ಕಾರದೊಂದಿಗೆ ಇದೇ 8ರಂದು ಮುಂದಿನ ಸುತ್ತಿನ ಮಾತುಕತೆ ನಡೆಯಲಿದೆ. ದೆಹಲಿಯ ವಿಜ್ಞಾನ ಭವನದಲ್ಲಿ ನಿನ್ನೆ 7ನೇ ಸುತ್ತಿನ ಮಾತುಕತೆ ನಡೆದಿದ್ದು ಯಾವುದೇ ನಿರ್ಣಯಕ್ಕೆ ಬರಲು ಸಾಧ್ಯವಾಗಿಲ್ಲ. ಆದರೆ ಇದೇ 8ರಂದು ಮತ್ತೆ ಸಭೆ ಸೇರಿ ನಿರ್ಧಾರ ಕೈಗೊಳ್ಳುವ ನಿಟ್ಟಿನಲ್ಲಿ ಮುಂದುವರಿಯಲಾಗುವುದು ಎಂದು ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ತಿಳಿಸಿದ್ದಾರೆ. ಸಭೆಯ ಬಳಿಕ ಅವರು, ಮುಂದಿನ ಸಭೆಯಲ್ಲಿ ಉತ್ತಮ ರೀತಿಯಲ್ಲಿ ಚರ್ಚೆ ನಡೆದು ಸಮಸ್ಯೆ ಪರಿಹಾರ ಕಂಡುಕೊಳ್ಳುವ ಆಶಾಭಾವನೆ ಮೂಡಿದೆ ಎಂದು ತಿಳಿಸಿದರು. ರೈತರಿಗೆ ಸರ್ಕಾರದ ಬಗ್ಗೆ ವಿಶ್ವಾಸ ಇಲ್ಲದೇ ಇದ್ದಿದ್ದರೆ 8ನೇ ತಾರೀಖಿನ ಸಭೆಯೇ ನಿರ್ಧಾರವಾಗುತ್ತಿರಲಿಲ್ಲ. ಸರ್ಕಾರದ ಬಗ್ಗೆ ರೈತರಿಗೂ ವಿಶ್ವಾಸವಿದೆ, ರೈತರ ಬಗ್ಗೆ ಸರ್ಕಾರಕ್ಕೂ ಸಂವೇದನೆ ಇದೆ ಎಂದು ತೋಮರ್ ತಿಳಿಸಿದರು. ದೇಶದಲ್ಲಿರುವ ಕೋಟ್ಯಂತರ ರೈತರ ಹಿತವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಚರ್ಚೆ ನಡೆಸಲಾಗುವುದು ಎಂದ ಅವರು, ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ಮುಂದುವರಿಯುತ್ತದೆ, ಅದೇ ರೀತಿ ಕೃಷಿ ಉತ್ಪನ್ನ ಮಾರುಕಟ್ಟೆಯೂ ಕಾರ್ಯನಿರ್ವಹಿಸಲಿದೆ ಎಂದು ಪುನರುಚ್ಚರಿಸಿದರು. तो निश्चित रूप से चर्चा के कई दौर करना पड़ते हैं, समस्या के कानूनी पहलुओं को भी ध्यान में रखना पड़ता है, पूरे देश को भी ध्यान में रखना पड़ता है. देश में करोड़ों किसान हैं, उनकी अपनी भावनाएं हैं, उनके कानून के लाभ और हानि और हित उससे जुड़े हुए हैं. तो सरकार तो देश भर के किसानों के प्रति प्रतिबद्ध है ना. ರಾಷ್ಟ್ರೀಯ ರಾಜಧಾನಿ ಸಭೆಯಲ್ಲಿ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಹಾಗೂ ರೈತ ಸಂಘಟನೆಗಳ ಮುಖಂಡರು ಪಾಲ್ಗೊಂಡಿದ್ದರು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜಯಶಂಕರ್ ಇಂದಿನಿಂದ 3 ದಿನಗಳ ಕಾಲ ಶ್ರೀಲಂಕಾ ಪ್ರವಾಸವನ್ನು ಕೈಗೊಳ್ಳಲಿದ್ದು ಅವರು ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಕೋವಿಡ್ 19 ಸಾಂಕ್ರಾಮಿಕ ಮತ್ತು ಪ್ರಯಾಣ ನಿರ್ಬಂಧಗಳ ಹಿನ್ನೆಲೆಯಲ್ಲಿ ಇದೇ ಮೊದಲ ಬಾರಿಗೆ ಜಯಶಂಕರ್ ಶ್ರೀಲಂಕಾ ಪ್ರವಾಸವನ್ನು ಕೈಗೊಳ್ಳುತ್ತಿದ್ದಾರೆ. ಅವರು ಅಧ್ಯಕ್ಷ ಗೋಟಬಾಯ ರಾಜಪಕ್ಸ, ಪ್ರಧಾನಮಂತ್ರಿ ಮಹಿಂದಾ ರಾಜಪಕ್ಸ, ವಿದೇಶಾಂಗ ವ್ಯವಹಾರಗಳ ಸಚಿವ ದಿನೇಶ್ ಗುಣವರ್ಧನೆ ಅವರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. 2021ರಲ್ಲಿ ವಿದೇಶಾಂಗ ಸಚಿವರ ಮೊದಲ ಭೇಟಿ ಇದಾಗಿದೆ. ಸಭೆಯಲ್ಲಿ ಪರಸ್ಪರ ಹಿತಾಸಕ್ತಿಯ ಎಲ್ಲ ವಲಯಗಳಲ್ಲಿ ಬಾಂಧವ್ಯ ವೃದ್ಧಿ ಕುರಿತು ಸಮಾಲೋಚನೆಗಳು ನಡೆಯಲಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ದೇಶದ ಪೂರ್ವ ಮತ್ತು ಪಶ್ಚಿಮ ಸರಕು ಸಾಗಣೆ ಕಾರಿಡಾರ್ ನಿರ್ಮಾಣ ಕಾಮಗಾರಿಗಳ ಕುರಿತು ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ನಿನ್ನೆ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ಅವರು 2022ರ ಜೂನ್ ವೇಳೆಗೆ ಯೋಜನೆಯನ್ನು ಪೂರ್ಣಗೊಳಿಸಿ ರಾಷ್ಟಕ್ಕೆ ಸಮರ್ಪಿಸಬೇಕು ಎಂದು ಸೂಚಿಸಿದರು. ಹಲವು ಸವಾಲುಗಳ ನಡುವೆ ರೈಲ್ವೆ ಕೆಲವು ವಲಯಗಳ ಕಾಮಗಾರಿಗಳನ್ನು ನಿಗದಿಗಿಂತ ಮುಂಚಿತವಾಗಿ ಪೂರ್ಣಗೊಳಿಸುವಲ್ಲಿ ಯಶಸ್ವಿಯಾಗಿದೆ. ಹಾಗಾಗಿ ಕಾರಿಡಾರ್ ಕಾಮಗಾರಿಯನ್ನು ಸಹ ನಿಗದಿಗಿಂತ ಮುಂಚೆಯೇ ಪೂರ್ಣಗೊಳಿಸಲು ಎಲ್ಲ ಪಾಲುದಾರರು ಶ್ರಮಿಸಬೇಕು ಎಂದರು. ಸರಕು ಸಾಗಣೆ ರೈಲುಗಳ ವೇಗದ ಸಂಚಾರಕ್ಕಾಗಿ ಭಾರತೀಯ ರೈಲ್ವೆ ನಿರ್ದಿಷ್ಟ ಸರಕು ಕಾರಿಡಾರ್ ಅನ್ನು ನಿರ್ಮಾಣ ಮಾಡುತ್ತಿದೆ.
ಭಾರತ ತ್ರಿವರ್ಣ ಧ್ವಜ ಸ್ಥಾಪನೆಯೊಂದಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತದ ಕಾಯಂ ಏತರ ಸದಸ್ಯತ್ವ ಆರಂಭವಾಗಿದೆ. ವಿಶ್ವಸಂಸ್ಥೆಯಲ್ಲಿನ ಭಾರತದ ಕಾಯಂ ಪ್ರತಿನಿಧಿ ರಾಯಭಾರಿ ಟಿಎಸ್ ತಿರುಮೂರ್ತಿ ಅವರು ನಿನ್ನೆ ನಡೆದ ವಿಶೇಷ ಸಮಾರಂಭದಲ್ಲಿ ಭಾರತದ ಧ್ವಜವನ್ನು ಸ್ಥಾಪಿಸಿದರು. ನಂತರ ಅವರು ಭಾರತ ಈ ಅವಕಾಶವನ್ನು ಮಾನವ ಕೇಂದ್ರಿತ ಸುಧಾರಣೆಗಳನ್ನು ತರಲು ಬಳಸಿಕೊಳ್ಳಲಿದೆ. ದೇಶ ಎಂದಿಗೂ ತನ್ನ ಜವಾಬ್ದಾರಿಯಿಂದ ಹಿಂದೆ ಸರಿಯುವುದಿಲ್ಲ. ಸಾಗರೋತ್ತರ ಸಂಬಂಧ ಸೇರಿದಂತೆ ಹಲವು ವಿಚಾರಗಳನ್ನು ಸಮರ್ಥವಾಗಿ ಮಂಡಿಸಲಿದೆ ಎಂದರು. ಅಲ್ಲದೆ ಭಾರತ ಈ ಅವಕಾಶವನ್ನು ಬಳಸಿಕೊಂಡು ಭಯೋತ್ಪಾದನೆ ವಿರುದ್ಧ ಸುಸ್ಥಿರ ಹೋರಾಟವನ್ನು ಮುಂದುವರೆಸಲಿದೆ ಎಂದು ಹೇಳಿದರು. ಭಾರತ ಮಾತ್ರವಲ್ಲದೆ ಕೀನಿಯಾ, ನಾರ್ವೆ, ಐರ್ಲೆಂಡ್, ಮೆಕ್ಸಿಕೋ ದೇಶಗಳಿಗೆ ಭದ್ರತಾ ಮಂಡಳಿಯಲ್ಲಿ ಕಾಯಂಯೇತರ ಸ್ಥಾನ ನೀಡಲಾಗಿದೆ. ಇದೇ 16-24 ಗೋವಾದ ಪಣಜಿಯಲ್ಲಿ ನಡೆಯಲಿರುವ 51ನೇ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಅಂತಾರಾಷ್ಟ್ರೀಯ ತೀರ್ಪುಗಾರರನ್ನು ಆಯ್ಕೆ ಮಾಡಲಾಗಿದೆ. ಆಯ್ಕೆ ಸಮಿತಿಯ ಅಧ್ಯಕ್ಷರನ್ನಾಗಿ ಅರ್ಜೆಂಟೀನಾದ ನಿರ್ದೇಶಕ ಪಬ್ಲೋ ಸೀಸರ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಉಳಿದಂತೆ ಸಮಿತಿ ಸದಸ್ಯರಾಗಿ ಶ್ರೀಲಂಕಾದ ಪ್ರಸನ್ನ ವಿತನ್ಗೆ, ಆಸ್ಟ್ರೇಲಿಯಾದ ಅಬು ಬಕರ್ ಶಾವಾಕಿ, ಭಾರತದ ಪ್ರಿಯದರ್ಶನ್ ಮತ್ತು ಬಾಂಗ್ಲಾದೇಶದ ರೊಬಾಯತ್ ಹುಸೇನ್ ಅವರುಗಳು ಆಯ್ಕೆಯಾಗಿದ್ದಾರೆ. ಆಯ್ಕೆ ಸಮಿತಿ ಅಧ್ಯಕ್ಷರಾಗಿರುವ ಪಬ್ಲೋ ಸೀಸರ್ ಹಲವು ಮಹತ್ವದ ಚಿತ್ರಗಳನ್ನು ನಿರ್ಮಿಸಿದ್ದಾರೆ. ಬೆಂಗಳೂರು ನಗರದಲ್ಲಿ ವಿದ್ಯುತ್ ಸರಬರಾಜಿನ ಗುಣಮಟ್ಟ ಮತ್ತು ವಿಶ್ವಾಸಾರ್ಹತೆ ಹೆಚ್ಚಿಸಲು, ವಿದ್ಯುತ್ ವಿತರಣಾ ವ್ಯವಸ್ಥೆ ಆಧುನೀಕರಿಸಲು ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ ಎಡಿಬಿಯೊಂದಿಗೆ ಕೇಂದ್ರ ಸರ್ಕಾರ $100,000,000 ಸಾಲ ಒಪ್ಪಂದಕ್ಕೆ ಸಹಿ ಹಾಕಿದೆ. ಹಣಕಾಸು ಸಚಿವಾಲಯದ ಆರ್ಥಿಕ ವ್ಯವಹಾರಗಳ ಹೆಚ್ಚುವರಿ ಕಾರ್ಯದರ್ಶಿ ಸಿಎಸ್ ಮಹಾಪಾತ್ರ ಮತ್ತು ಎಡಿಬಿಯ ಭಾರತದ ಉಸ್ತುವಾರಿ ಹೋಯುನ್ ಜಿಯಾಂಗ್ ಅಂಕಿತ ಹಾಕಿದ್ದಾರೆ. 100,000,000 ಹೊರತಾಗಿ ಎಡಿಬಿ ಈ ಯೋಜನೆಗೆ ಖಾತರಿ ಇಲ್ಲದ $90,000,000 ಸಾಲವನ್ನು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿಗೆ ನೀಡಲು ಮುಂದಾಗಿದೆ. ಈ ಕುರಿತು ಡಾ ಸಿಎಸ್ ಮಹಾಪಾತ್ರ, ಕಂಬಗಳ ಮೂಲಕ ಇರುವ ವಿತರಣಾ ಮಾರ್ಗಗಳನ್ನು ಭೂಮಿಯೊಳಗಿನ ಕೇಬಲ್ಗಳನ್ನಾಗಿ ಪರಿವರ್ತಿಸುವುದರಿಂದ ಇಂಧನ ಉಳಿತಾಯದ ವಿತರಣಾ ಜಾಲ ನಿರ್ಮಿಸಲು, ತಾಂತ್ರಿಕ ಮತ್ತು ವಾಣಿಜ್ಯ ನಷ್ಟಗಳನ್ನು ಕಡಿಮೆ ಮಾಡಲು ಹಾಗೂ ನೈಸರ್ಗಿಕ ಅಪಾಯಗಳಾದ ಚಂಡಮಾರುತ, ಬಾಹ್ಯ ಅಡಚಣೆಗಳಿಂದ ಉಂಟಾಗುವ ವಿದ್ಯುತ್ ಕಡಿತವನ್ನು ಕಡಿಮೆ ಮಾಡಲು ಸಹಾಯವಾಗಲಿದೆ ಎಂದು ಹೇಳಿದ್ದಾರೆ. ಹೋಯುನ್ ಜಿಯಾಂಗ್ ಮಾತನಾಡಿ, ಮಾರುಕಟ್ಟೆ ಆಧಾರಿತ ವಿಧಾನದತ್ತ ಸಾಗಲು ಬೆಸ್ಕಾಂಗೆ ಸಹಾಯ ಮಾಡಲು ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಸೇಡಂನ ಮಾಜಿ ಶಾಸಕ ಬಸವಂತರೆಡ್ಡಿ ಪಾಟೀಲ್ ಮೋತಕಪಲ್ಲಿಯಲ್ಲಿ ಕಳೆದ ರಾತ್ರಿ ನಿಧನರಾಗಿದ್ದಾರೆ. ಅವರಿಗೆ 88 ವಯಸ್ಸಾಗಿತ್ತು. ಓರ್ವ ಪುತ್ರ ಮತ್ತು ಓರ್ವ ಪುತ್ರಿಯನ್ನು ಅಗಲಿದ್ದಾರೆ. ಸೇಡಂ ವಿಧಾನಸಭಾ ಕ್ಷೇತ್ರದಿಂದ 1989 ಹಾಗೂ 1999 ಎರಡು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ಬಸವಂತರೆಡ್ಡಿ ಪಾಟೀಲ್ ನಿಧನಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಂತಾಪ ಸೂಚಿಸಿದ್ದಾರೆ. ಅವರು ತಮ್ಮ ಟ್ವೀಟ್ ಸಂದೇಶದಲ್ಲಿ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಎರಡು ಬಾರಿ ಸೇಡಂ ಶಾಸಕರಾಗಿ ಸೇವೆ ಸಲ್ಲಿಸಿದ್ದ ಬಸವಂತರೆಡ್ಡಿ ಪಾಟೀಲ್ ಸರಳ ಸಜ್ಜನ ರಾಜಕಾರಣಿಯಾಗಿದ್ದರು. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಎಂದು ಹೇಳಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ ಆರಂಭಿಕ ವಹಿವಾಟಿನಲ್ಲಿ 112 ಅಂಕಗಳ ಇಳಿಕೆಯೊಂದಿಗೆ 48,064. ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಸಹ 38 ಅಂಕಗಳ ಇಳಿಕೆಯೊಂದಿಗೆ 14,096. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅನಿಲ ಆಧಾರಿತ ಆರ್ಥಿಕತೆಗೆ ಸರ್ಕಾರ ಉತ್ತೇಜನ. ಹೊಸ ಮಾರ್ಗದಿಂದ 21,00,000 ಜನರಿಗೆ ಪಿಎನ್ಜಿ ಸಂಪರ್ಕ, ಪ್ರಧಾನಿ ನರೇಂದ್ರ ಮೋದಿ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ 400,000 ಮನೆಗಳಿಗೆ ಅಡುಗೆ ಅನಿಲ ನೇರ ಪೂರೈಕೆ. ವಾಣಿಜ್ಯ ಉದ್ದೇಶಕ್ಕೂ ಅನುಕೂಲ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. 10 ಮತ್ತು 12 ತರಗತಿಗಳ ಶಾಲಾ ಕಾಲೇಜು ಆರಂಭ. ವಿದ್ಯಾರ್ಥಿಗಳಿಂದ ಉತ್ತಮ ಸ್ಪಂದನೆ. ಹಾಗೂ 51ನೇ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ, ಪಬ್ಲೋ ಸೀಸರ್ ಅಧ್ಯಕ್ಷತೆಯಲ್ಲಿ ತೀರ್ಪುಗಾರರ ಸಮಿತಿ ರಚನೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 4:30 ಡಿಡಿ ಚಂದನದಲ್ಲಿ. ನಮಸ್ಕಾರ.